ಗರ್ದಿಗಮ್ಮತ್ ವೀಕ್ಷಕರಿಗೆ ಕೊಡ್ರಿ ಇವತ್ತ ಮಧ್ಯಾಹ್ನ ಒಬ್ಬರು ಪ್ರಕಾಶ್ ಅವರ ಅಭಿಮಾನಿ ಆತ್ಮೀಯ ಮನುಷ್ಯ ಪ್ರಕಾಶ್ ಹುಕ್ಕೇರಿ ಅವ್ರ ಜ ಜೀವ ಕೊಡುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ನನಗೆ ಫೋನ್ ಮಾಡಿ ನೀಟ ಸಣ್ಣ ನೀಲಿ ಮಾತಾಡಕ್ಕ ಯಾಕೋ ಏನಾಯ್ತು ಅಂತ ಕೇಳಣ ಯಾಕಂದ್ರೆ ನನಗೆಲ್ಲ ಪಕ್ಷದಾಗ ಬಿ ಜೆ ಪಿ ಬಂತು ಜೆ ಡಿ ಎಸ್ ಬಂತು ಎಲ್ಲರೂ ಆತ್ಮೀಯರನ ನನಗೆ ಯಾಕಂದರೆ ಎಲ್ಲ ನಾಯಕರ ಜೊತೆ ಅಥವಾ ಕಾರ್ಯಕರ್ತರ ಜೊತೆ ಒಂದು ಒಳ್ಳೆಯ ಸಂಬಂಧ ಸಂಪರ್ಕ ಒಂದು ಸ್ವಲ್ಪ ಅಳಿಕಿನಿಂದ ಮಾತಾಡಕ್ಕತ್ತವ ಇವತ್ತು ಸಂಕ ನಾವು ನಾವೊಂದು ಟೀಚರ್ಸ್ ಕಾನ್ಸ್ಟ್ಯೂನ್ಸಿ ಮತ್ತು ಪದವೀಧರ ಕ್ಷೇತ್ರದ ಒಂದು ಪೂರ್ವಭಾವಿ ಸಭೆ ಎಲ್ಲ ಎಮ್ ಎಲ್ ಎಗಳಿಗೆ ಮಾಜಿ ಎಮ್ ಎಲ್ ಎಗಳಿಗೆ ಲೀಡ್ರ್ಗಳಿಗೆ ಪದಾಧಿಕಾರಿಗಳಿಗೆ ಬರ್ರಿ ಅಂತೇಳಿ ಒಂದು ಮೀಟಿಂಗ್ ಕರೆದಿದ್ದು ಆ ಮೀಟಿಂಗ್ನಾಗ ಇವತ್ತ ಎಮ್ ಎಲ್ ಎಗಳು ಬರಲಿಲ್ಲ ತೊಡೆ ಮಂದಿ ಮ ಎಕ್ಸ್ ಮಂತ್ರಿಗಳ ಮಾಜಿ ಶಾಸಕರು ರೀ ಯಾಕೋ ಇದೆ ನಮ್ಗೆ ಸರಿ ಅನಿಸ್ವಾತರಿ ಏನಿದೆ ಯಾಕೆ ಆಗತೈತೆ ಅನ್ನೋದು ಗೊತ್ತಾಗವಾತ್ರಿ ಅಂತ ಫೋನ್ ಮಾಡಿದವ್ ಯಾರ್ಯಾರು ಇದ್ರು ಅಂತ ಕೇಳಣ ಇದ್ದವ್ರ ಹೆಸರು ಬಿಟ್ಟವ ಬರದಾರಂತವ್ರ ಇವತ್ತ ಆ ಪಕ್ಷದ ಶಾಸಕರ ಮಾಜಿ ಶಾಸಕರ ಮಾಜಿ ಮಂತ್ರಿಗಳದ್ದ ಹೆಸರು ಹೇಳಕ್ಕವ ಯಾಕಂದ್ರೆ ಇವತ್ತ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಪ್ರಕಾಶ್ ಹುಕ್ಕೇರಿ ಅವ್ರು ಕುಂತಾರೆ ಐದು ಸಲ ಎಮ್ ಎಲ್ ಎ ಮಂತ್ರಿ ಆದವ್ರು ಒಂದು ಸಲ ಲೋಕಸಭಾ ಸದಸ್ಯರಾದವ್ರ ಆಮ್ಯಾಗ ಒಮ್ಮೆ ಎಮ್ ಎಲ್ ಸಿ ಆದವ್ರ ಪ್ರಕಾಶ್ ಹುಕ್ಕೇರಿ ಕೆಲಸಗಾರಂಥ ಹೆಸರು ಐತಿ ಜಿಲ್ಲಾ ತುಂಬ ತಮ್ಮದೇ ಒಂದ ಕಾರ್ಯಕರ್ತರ ಪಡೆಯನೂ ಅವ್ರ ಗುಡಿ ಐತಿ ಯಾಕಂದ್ರೆ ಅವ್ರಿಗೆ ಇಲೆಕ್ಷನ್ ಮಾಡಿ ರೂಢಿಯೂ ಐತಿ ಅದೇನು ಸಮಸ್ಯೆ ಇಲ್ಲ ಆದರೆ ಕಾಂಗ್ರೆಸ್ನೊಳಗೆ ಹಿಂಗೆ ಯಾಕೆ ಆಗತ್ತೈತಿ ಅಂತೇಳಿ ಅವನು ತನ್ನ ಪಾಪ ಪಕ್ಷದ ಸಲುವಾಗಿ ಈ ಮಂದಿ ಸಲುವಾಗಿ ಅವ ತನ್ನ ಅಳಲು ತೋಡ್ಕೊಳಕತ್ತವ ಆಮ್ಯಾಗ ಪದವೀಧರ ಕ್ಷೇತ್ರದಿಂದ ಸುನಿಲ್ ಸಂಕ್ ಮೈಂಡ್ ಒಂದು ಎಪಿಸೋಡ್ ಮಾಡಿದಾಗ ಪಾಪ ಅತನಿಯ ಸುನಿಲ್ ಸಂಕ್ ಅವರು ನನಗೆ ಫೋನ್ ಮಾಡಿದರೆ ಇಲ್ರಿ ನೀವು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡ್ರಿ ಅದು ನಿಮ್ಮ ಮಾ ವಿಜಯಪುರ ಮತ್ತು ಬಾಗಲಕೋಟೆ ಒಳಗೆ ವೈರಲ್ ಮಾಡಿ ಅವ್ರ ಜಿಲ್ಲಾದಾಗ ಅವಂಗ ಬೆಂಬಲ ಇಲ್ಲ ಹೇಳಿ ಮಾಡತ್ತಾರು ಹಿಂಗೆ ಅಂತ ಹೇಳಿದೆ ಪಾಪ ವಕೀಲರಿಗೆ ಫೋನ್ ಮಾಡಿದ್ರು ಅವ್ರಿಗೆ ಹೇಳಣ್ಣ ಈ ಜಿಲ್ಲಾ ಕಾಂಗ್ರೆಸ್ ಅಲ್ಲ ಅವ್ರು ಹೇಳಣ್ಣ ನೀನು ಒಂದು ಸ್ಟೇಜ್ ಮ್ಯಾಗ ಅವ್ರನ್ನೆಲ್ಲ ಕರ್ಕೊಂಬಾಣಿ ಕಾಂಗ್ರೆಸ್ ಲೀಡರ್ಗಳು ನಾನಿ ಅನ್ನೋ ಲೀಡ್ರ್ಗಳು ಬೇಕಾದ್ರೆ ಸುನೀಲ್ ಸಂಕ್ ಅವ್ರು ನನಗೆ ನನಗಿದಾನ ನಿನಗೆ ಇದು ಟಿಕೆಟ್ ಕ್ವಾಳಿ ಬಿದ್ದೈತಿ ಅನ್ನೋದು ಹೇಳಣ್ಣ ಸುನೀಲ್ ಸಂಕ್ ಅವ್ರಿಗೆ ಮತ್ತು ಈ ಎಲ್ಲ ಕಾಂಗ್ರೆಸ್ದವ್ರನ್ನ ನೀ ಈ ಒಂದೇ ಸ್ಟೇಜ್ ಮ್ಯಾಗೆ ತೊಗೊಂಬೈನ ನಕ್ಕಿ ನೀವು ಇನ್ನೂ ಆಗ್ತಾರೀ ಅಂತ ಹೇಳಣ್ಣ ಆಯ್ತು ರೀ ಅಂದ ಇವತ್ತನ ಅದು ರಿಸಲ್ಟ್ ಬಂತು ಇರಲಿ ಅವ್ರಿಗೆ ಯಾಕಂದ್ರೆ ಮತದಾರ ಏನು ನಿರ್ಣಯ ಇತ್ತು ನೋಡುಣ ಆದರೆ ಈ ಒಂದು ಸಭಾದಾಗ ನಮ್ಮ ಬೆಳಗಾವಿಯ ಗ್ರಾಮೀಣ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೈರಾಗಿರ್ತಾರೆ ಖಾನಾಪುರ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವ್ರು ಗೈರದಾರ ಎಮ್ ಎಲ್ ಸಿ ಚಂದ್ರಾಜ್ ಹಟ್ಟಿಹೊಳಿ ಅವರು ಗೈರದಾರ ಈ ಕಾರ್ಯಕ್ರಮದಾಗ ಎಕ್ಸ್ ಎಮ್ ಎಲ್ ಎ ಅಶೋಕ್ ಪಟ್ಟಣ್ ಅವ್ರ ಗೈರದಾರೆ ಮತ್ತು ಎಕ್ಸ್ ಎಮ್ ಎಲ್ ಎ ಶ್ಯಾಮ್ ಘಾಟಿ ಅವ್ರ ಗೈರದಾರ ಮತ್ತು ಮಾಜಿ ಮಂತ್ರಿ ಡಿ ಬಿ ಇನಾಮದ್ದಾರ್ ಅವರು ಈ ಒಂದು ಕಾರ್ಯಕ್ರಮದಾಗ ಭಾಗಿಯಾಗಿರೋದಿಲ್ಲ ಆದರೆ ಏನು ಜನ ತಿಳ್ಕೊತೈತಂದ್ರೆ ಯಾಕಪ್ಪ ಇವರೆಲ್ಲ ವಜನ್ ಇದ್ದವ್ರ ವೋಟ್ ಬ್ಯಾಂಕ್ ಇದ್ದವ್ರ ಇವ್ರು ಯಾಕೆ ಅಬ್ಸೆಂಟ್ ಅದಾರು ಇದ್ರ ಪರಿಣಾಮ ಅಲ್ಲಿ ಕುಂತವ್ರೆಲ್ಲ ಚರ್ಚೆ ಮಾಡ್ತಿರ್ತಾರೆ ಅದರ ವ್ಯತಿರಿಕ್ತವ್ಯ ನಾವು ನನಗೆ ಫೋನ್ ಹೇಳಿದ್ವಿ ಇವರೆಲ್ಲ ಅಬ್ಸೆಂಟ್ ಅದಾರ್ರಿ ನಾವು ಹೆಂಗೆ ಇಲೆಕ್ಷನ್ ಮಾಡೋದು ಪ್ರಕಾಶ್ ವಿಕೇರಿ ಅವ್ರನ್ನ ಹೆಂಗೆ ನಾವು ಬೆಂಗಳೂರು ಕಳ್ಸೋದು ಅವ್ರನ್ನ ಬೆಂಗ್ಳೂರ್ ಕಳ್ಸಬೇಕಂತೇಳಿ ನಮ್ಮಂತ ಕಾರ್ಯಕರ್ತರ ಉತ್ಸಾಹ ಭಾಳ ಐತಿ ಆದ್ರೆ ಈಗ ಹಿಂಗೆ ಆತಂದ್ರೆ ನಾಳೆ ನಾವು ಮತದಾರ ಏನು ಹೇಳೋದು ಕಾಂಗ್ರೆಸ್ನಾಗ ಒಡಕಾಗೈತೆ ಅಂತೇಳಿ ಬಿಜೆಪಿ ಅವರು ಅಪಪ್ರಚಾರ ಮಾಡ್ತಾರೋ ಈಗಾಗಲೇ ಬಿಜೆಪಿ ಅವರು ಅಪಪ್ರಚಾರ ಮಾಡತ್ತಾರ ಪ್ರಕಾಶ್ ಹಿಕೇರಿ ಅವರು ಮಾಸ್ತಾರ ಅಲ್ಲ ಅವ್ರು ಹೆಂಗೆ ಕುಂಡ್ತಾರು ಅಂತೇಳಿ ಅಪಪ್ರಚಾರ ಮಾಡತ್ತಾರು ಅದೇನು ಕಾಯ್ದೆ ಕಾನೂನಿಲ್ ಯಾರು ಬೇಕಾದವ್ರು ಸೂಚಕ ಆದವ್ರು ಮಾಡ್ಬೋದು ಆದ್ರೆ ಹಿಂಗೆ ಇವ್ರು ಅಬ್ಸೆಂಟ್ ಆಗೋದ್ರಿಂದ ಇವತ್ತು ನಮ್ಮ ಕ್ಯಾಂಡಿಡೇಟ್ಗಳ ಮ್ಯಾಗ ಅದು ಪರಿಣಾಮ ಬೀರ್ತೈತ್ರಿ ಅಂತ ಬಹಳ ನೋವಿನಿಂದ ಹೇಳಿದೆ ಆದ್ರೆ ನಾ ಏನು ಹೇಳಬೇಕು ಆತ ಅದನ್ನು ನಾ ಮೊನ್ನೆ ಹೇಳಿನಿ ಸುನಿಲ್ ಸಂಕ್ ಅವ್ರಿಗೆ ಇವತ್ತು ಅವರೆಲ್ಲ ಹೊಂದಾಣಿಕೆ ಮಾಡಿಸೋದು ನನ್ನ ಡ್ಯೂಟಿ ಅಲ್ಲ ನಾ ಮಾತ್ರ ಅವ್ರು ಅಬ್ಸೆಂಟ್ ಇದ್ರಂತೂ ಒಂದು ಎಪಿಸೋಡ್ ಮಾಡ್ತೇನೆ ಅಂತ ಹೇಳಿ ಅದನ್ನು ಎಪಿಸೋಡ್ ಮಾಡಿದ್ದೇನೆ ಯಾಕಂದ್ರೆ ಜವಾಬ್ದಾರಿ ಜನರ ಆ ಫಂಕ್ಷನ್ಗೆ ಹೋಗಲಿಲ್ಲ ಅಂದ್ರೆ ರಾಂಗ್ ಮೆಸೇಜ್ ಹೋಗ್ತೈತಂತ ಅಂತ ಕಾರ್ಯಕರ್ತ ಪ್ರಕಾಶ್ ಹುಕ್ಕೇರಿ ಅಬ್ಬ್ಯಾಂಡಿ ಹೇಳಿದ್ದು ಹೇಳ್ತಾನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ